ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಶುಂಠಿಯ ವಿಷಯದಲ್ಲಿ ಚರ್ಚೆಯಲ್ಲಿದ್ದೀವಿ. ಇವತ್ತಿನ ಚರ್ಚೆಯ ವಿಷಯ ಶುಂಠಿಯಲ್ಲಿ ಗೊಬ್ಬರ ನಿರ್ವಹಣೆ. ಇಲ್ಲಿ ನಾವು ಎರಡು ವಿಧವನ್ನು ನೋಡ್ತೀವಿ. ಒಂದು ಸಾಂಪ್ರದಾಯಿಕ ಕನ್ವೆನ್ಷನಲ್ ಅಂದರೆ ಇಂಟಿಗ್ರೇಟೆಡ್, ಈ ಕಡೆ ಫರ್ಟಿಲೈಸರು ಹಾಕ್ತೀವಿ, ಈ ಕಡೆ ಕೀಟನಾಶಕನ ಇನ್ನೊಂದು ಬೇಕಾದನ್ನೆಲ್ಲ ಬಳಕೆ ಮಾಡ್ತೀವಿ, ಜೊತೆಗೆ ಸಾಕಷ್ಟು ಸಾವಯವ ಗೊಬ್ಬರನೂ ಕೊಡ್ತೀವಿ, ಅದನ್ನೆಲ್ಲ ಚರ್ಚೆ ಮಾಡೋಣ. ಅದೇ ರೀತಿ ಸಂಪೂರ್ಣವಾಗಿ ಸಾವಯವ ಮಾಡಿದ್ರೆ ವಿಶೇಷವಾಗಿ ಔಷಧೀಯ ಬಳಕೆಗೆ ಶುಂಠಿ ಹೇಳೋದೇನಿದೆ, ಔಷಧೀಯ ಬಳಕೆ ಕೂಡ ನಮ್ಮ ಭಾರತೀಯ ಆಯುರ್ವೇದ ಅಥವಾ ಒಟ್ಟಾರೆ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಶುಂಠಿಗೆ ಭಾಳ ಮಹತ್ವ ಇದೆ, ಭಾಳಷ್ಟು ರೀತಿಯಲ್ಲಿ ಬಳಕೆ ಆಗುತ್ತೆ. ಆ ಉದ್ದೇಶಕ್ಕೆ ಹೋಗೋದಾದರೆ ನಾವು ಆವಾಗ ರಾಸಾಯನಿಕವನ್ನು ಬಳಕೆಯನ್ನು ನಿಲ್ಲಿಸಬೇಕಾಗತ್ತೆ. ಅದು ಎರಡು ವಿಷಯವನ್ನು ಚರ್ಚೆ ಮಾಡೋಣ. ಬನ್ನಿ, ಡಾಕ್ಟರ್ ವೇಣುಗೋಪಾಲ್ ಸರನ್ನು ಭೇಟಿಯಾಗಿ ಶುಂಠಿಯಲ್ಲಿ ಪೋಷಕಾಂಶ ನಿರ್ವಹಣೆ, ಗೊಬ್ಬರ ಹೇಳೋದಕ್ಕಿಂತ ಒಟ್ಟಾರೆಯಾಗಿ ಪೋಷಕಾಂಶ ನಿರ್ವಹಣೆ ಬಗ್ಗೆ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಂತಿಗೆ ತಮಗೆ ಸ್ವಾಗತ. ಈಗ ನಾವು ಶುಂಠಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ವಿಷಯಕ್ಕೆ ಬಂದರೆ, ಪ್ರಾರಂಭದಿಂದ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳ ಬಳಕೆ ಬಂದಿದೆ. ಅದರಲ್ಲಿ ಸಾರ್ವಜನಿಕ ಸ್ಥಿರೀಕರಣಗೋ ಇರ್ಬೋದು, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರ್ಲಮ್ ಅಂಥದ್ದು, ಪಿ ಎಸ್ ಬಿ ಇರ್ಬೋದು, ಇನ್ನೊಂದು ಕೆ ಎಮ್ ಬಿ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ವ್ಯಾಯಾಮ ಇರ್ಬೋದು, ಇವಿಷ್ಟು ಸಾಮಾನ್ಯವಾಗಿ ಬಳಕೆ ರೈತರ ಬಾಯಿಗೂ ಕೂಡ ಬಳಕೆ ಬಂದುಬಿಟ್ಟಿದೆ. ಸೊ ಈಗ ಇದನ್ನು ನಾವು ಶುಂಠಿಯಲ್ಲಿ ಇದನ್ನು ಹೇಗೆ ಬಳಕೆ ಮಾಡ್ತೀವಿ, ಯಾವ ಹಂತದಲ್ಲಿ ಶುರು ಮಾಡಬೇಕಾದ್ರೆ ಬಳಕೆಯನ್ನು? ಒಂದು, ನಾವು ಮೂಲ ಗೊಬ್ಬರ, ನಾವು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಇದನ್ನು ಸೇರ್ಪಡೆ ಮಾಡಬೇಕಾದ್ರೇ ಅದಕ್ಕೆ ನೀವು ಸೇರಿಸಿದ್ರೆ ಅವ್ರ ವ್ಯಾಲ್ಯೂ ಅಡಿಷನ್ ಜಾಸ್ತಿ ಆಗುತ್ತೆ ಆ ಹಂತದಲ್ಲೇ, ಮತ್ತು ಬಿತ್ತನೆ ಹಂತದಲ್ಲೇ ನಾವು ಅದನ್ನು ಸೇರಿಸ್ಕೊಳ್ಬೋದು. ನೀವು ಗುಣಿಗೆ ಹಾಕೋಲ್ಲೇ ಹಾಕಿ ಅಂತ ಅದನ್ನು ಇದು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ, ಅದು ಮತ್ತು ಬೇವಿನಿಂಡಿ ಹಾಕಬೇಕಾದ್ರೂ ಕೂಡ ನಾವು ಅದನ್ನು ಮಿಶ್ರಣ ಮಾಡಿ ನಾವು ಹಾಕ್ಬೋದು. ಅಂದರೆ ಬೇವಿನಿಂಡಿ ಜೊತೆಗೆ ಸೇರ್ಸೋದು ಬೇಡ, ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಸೇರಿಸಿ ನಾವು ಹಾಕ್ಬೋದು. ಇವನ್ ಕೋಳಿ ಗೊಬ್ಬರ ಜೊತೆಗೂ ಬಹುಶಃ ಹಾರ್ಡ್ ಆಗ್ಬೋದು, ನಾವು ಎರೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರದಂಥದ್ದು ಹಾಗೆ ಭಾಳ ಇದು ಕ್ರಿಟಿಕಲ್ ಆಗಿ ನೋಡಿದ್ರೆ ಅದು ಏನು ಸಮಸ್ಯೆ ಆಗಿದ್ರೆ ಕೋಳಿ ಗೊಬ್ಬರ ಜೊತೆಗೆ ಬೇವಿನಿಂಡಿ, ನೇರ ಬೇವಿನಿಂಡಿ ಜೊತೆಗೆ ಮಿಶ್ರಣ ಬೇಡ, ಕಾಮನ್ ಆಗಿ ಬೇಡ. ಇದು ನಾವು ಅಜೋಟೋಬ್ಯಾಕ್ಟರ್ ಅಷ್ಟಿಗೆ ಬಂದ ಸಾವಯವ ಪದ್ಧತಿಯಲ್ಲಿ ಒಂದು 3-5 kg ಬೇಕು. ಅದು ಏನಂದ್ರೆ ಅದು ಒಂದು ಮೀಡಿಯಾದಲ್ಲಿ ಅದನ್ನ ಮಲ್ಟಿಪ್ಲೈ ಮಾಡಿ ಸ್ಥಿರೀಕರಣ ಮಾಡಿರ್ತಾರೆ. ನಾವು ಇದನ್ನ ಅಜೋಟೋಬ್ಯಾಕ್ಟರ್ನೇ ನಾವು ತೂಕಲ್ಲ, ಅದೇ ಅದು ಅದು ಬೆಳೆಸಿರ್ತಾರಲ್ಲ ಮೀಡಿಯಾ, ಅದನ್ನ ಲೆಕ್ಕದಲ್ಲಿ ನಾವು ಹೇಳದ್ದು. ಹಾಗೆಲ್ಲೇ ಫಾಸ್ಫೋಬ್ಯಾಕ್ಟೀರಿಯಾ ಕೂಡ 3-5 kg ಅಷ್ಟು ಬೇಕಾಗುತ್ತೆ ಎಕರೆಗೆ. ಮತ್ತೆ ವ್ಯಾಮ್ ಕೂಡ 3-5 kg ಬೇಕಾಗುತ್ತೆ, ಸಾವಯವ ಪದ್ಧತಿನಲ್ಲಿ. ಇದರ ಅರ್ಧ ಪ್ರಮಾಣ ಇಂಟಿಗ್ರೇಟೆಡ್ ಅಲ್ಲಿ ಸಾಕು. ಓಕೆ, ಇದು ನೀವು ಹೇಳ್ತಾ ಇರೋದು ಸಾವಯವ ಪದ್ಧತಿ. ಸೊ ಅದನ್ನ ಮಿಕ್ಕವೆಲ್ಲ ನಾವು 2.5-3 kg ವರೆಗೆ ಇಟ್ಟರು ಸಾಕು, 3 kg. ಮತ್ತೆ ಟ್ರೈಕೋಡರ್ಮಾ ಬಳಕೆ ಮಾಡಿದ್ರು ಅಷ್ಟೇ, ಅದು ಕೂಡ ನಾವು ಮಾಡಬಹುದು. ಮತ್ತೆ ಇದರ ಜೊತೆಗೆ ಇದು ಈ ಜೀವಾಣುಗಳು ಒಮ್ಮೆ ಚೂರು ಹೆಚ್ಚಿಗೆ ಹಾಕಿದ್ರು ಒಳ್ಳೇದು ಹೊರತು ಕೆಟ್ಟದೇನಿಲ್ಲ. ಮತ್ತೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ನಾವು ಆ ಗುಣಿನಲ್ಲಿ ಹಾಕೊಂಡು ಸಾವಯವ ಪದ್ಧತಿನಲ್ಲಿ ಭತ್ತದ ಬೂದಿ, ಸುಟ್ಟು ಬೂದಿ ಕೂಡ ನಾವು ಹಾಕ್ತೀವಿ ಎರಡು ಹಂತದಲ್ಲಿ. ಮೊದಲು ನಾವು ಮತ್ತೆ ಒಂದು 60 ಅಥವಾ 90. ಸರ್, ಅದಕ್ಕೆ ನಾವು ನಿರ್ದಿಷ್ಟವಾಗಿ ಬರೋಣ. ಈಗ ನಾವು ಕನ್ವೆನ್ಷನಲ್ಲಿ ಬಂದರೆ ಈಗ ನೀವು ಆರ್ಗ್ಯಾನಿಸಮ್ ಅನ್ನು ಹಾಕಿದ್ರೆ ಒನ್ ಟೈಮ್ ಹಾಕಿದ್ರೆ ಸಾಕು, ಅದು ಗುಣಿಗೆ ಹಾಕುವಾಗ ಹಾಕಿದ್ರೆ ಸಾಕು, ಅದು ಕರೆಕ್ಟು. ನಾಟಿ ಮಾಡೋಕ್ಕಿಂತ ಮೊದಲು ನಾವು ಪ್ರತಿ ಗುಣಿಯಲ್ಲಿ ಏನು ಗೊಬ್ಬರ ಹಾಕೊಂಡು ಹೋಗ್ತೀವಿ, ಅದ್ರ ಜೊತೆಗೆ ಹಾಕ್ಬಿಟ್ರೆ ಅದು ರೂಟ್ದು ಪ್ರಪೋರ್ಷನ್ ಇದೆಯಲ್ಲ ಬೇರಿನ ಜಾಗದಲ್ಲಿ, ಅದು ಅದು ಅದರಲ್ಲೇ ಬೆಳ್ಕೊಂಡು ಎಸ್ಟಾಬ್ಲಿಷ್ ಆಗುತ್ತೆ, ಹಾಕೊಂಡು ಹೋಗುತ್ತೆ. ಮತ್ತೆ ರೂಟ್ ಸಿ ಟ್ರೀಟ್ಮೆಂಟು ನಾವೀಗ ಸಿ ಟ್ರೀಟ್ಮೆಂಟ್ ರೂಪದಲ್ಲಿ ಕೊಡೋಕ್ಕೆ ಏನು ಅವಕಾಶ ಇದೆಯಾ? ಇದನ್ನೆಲ್ಲ ಒಂದು ನೀರಿನಲ್ಲಿ ಹಾಕಿ ಅದ್ದಿ ನಾಟಿ ಮಾಡ್ಬೋದಾ? ಅದು ಆ ರೂಢಿ ಇಲ್ಲ. ಅದು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸಿ ಮಾತ್ರ ಬಂದಿದೆ ಹೊರತು ಇವೆಲ್ಲ ಬಂದಿಲ್ಲ. ನಾವು ದ್ವಿದಳ ಧಾನ್ಯಗಳಿಗೆಲ್ಲ ಸಿ ಟ್ರೀಟ್ಮೆಂಟ್ ಭತ್ತದ ಪೈರಿಗೆಲ್ಲ ಮಾಡ್ತೀವಿ, ಆ ಥರ ಇನ್ನೂ ಬಂದಿಲ್ಲ. ಮತ್ತು ಇದು ಭಾಳ ಬಲ್ಕ್ ಇರುತ್ತೆ, ಮಾಡೋದು ಕಷ್ಟದ ಕೆಲಸ, ಅದಕ್ಕಿಂತ ಗುಣಿ ಹಾಕೋದು ಬೆಸ್ಟ್. ಈಗ ನಾವು ಸಸ್ಯಗಳು ತೆಗೆದು ಅದಕ್ಕೆ ಅದ್ದಿ ನಾವು ಹಾಕ್ತೀವಿ, ಇಲ್ಲಿ ಸರ್ ಅದಕ್ಕಿಂತ ಮೊದಲೇ ನಾವು ಇದು ನಾವು ಜೀವಾಣುಗಳಿಗೆ ಬಂದ್ವಿ ಕರೆಕ್ಟು. ಈಗ ಭೂಮಿ ಸಿದ್ಧತೆ ಮಾಡುವಾಗ 1 ಎಕರೆಗೆ
ಸಮೃದ್ಧವಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರವನ್ನು ಎಷ್ಟು ಪ್ರಮಾಣ ಕೊಡಬೇಕು? 10-12 ಟನ್ ಹಾಕಿದ್ರೆ ಸಮೃದ್ಧವಾಗಿ ಕೊಟ್ಟಂಗ ಅದು. ಇದು ಸಮಗ್ರ ಪದ್ಧತಿನಲ್ಲಿ ಸಮಗ್ರದಲ್ಲಿ ಅದು ಸಾವಯವ ಆಮೇಲೆ ಮಾತಾಡೋಣ. ಸಮಗ್ರ ಪದ್ಧತಿಯಲ್ಲಿ ಅಷ್ಟು ಬೇಕು. ಕೋಳಿ ಗೊಬ್ಬರ 3-4 ಟನ್ ಬೇಕು. 3-4 ಟನ್ ಕೊಟ್ಟಿಗೆ ಗೊಬ್ಬರ 10 ಟನ್ ಬೇಕು ಅಂದ್ರೆ ಕೋಳಿ ಗೊಬ್ಬರ ಹಾಕಿದ್ರೆ ಕೊಟ್ಟಿಗೆ ಗೊಬ್ಬರ 5 ಟನ್ ಕೋಳಿ ಗೊಬ್ಬರ ಇದು ಈಗಿನ ಡಿಮರಿ. ಯಾಕಂದರೆ ನಾವು ಶುಂಠಿ ಬೆಳೆಯ ಜಾಗದಲ್ಲಿ ತೊಗೊಂಡೋದ್ರೆ ಸುಮಾರು ಜಾಗದಲ್ಲಿ ಅದು ಆರ್ಗ್ಯಾನಿಕ್ ಕಂಟೆಂಟ್ 1%ಗಿಂತ ಕಡಿಮೆ ಇರುತ್ತೆ. ಒಂದಲ್ಲ ಅರ್ಧನೇ ಇರೋದಿಲ್ಲ ಸರ್, ಭಾಳ ಕಡಿಮೆ ಇರುತ್ತೆ. ಒಂದಿದ್ರೆ ಮತ್ತೆ ಲಭ್ಯವಿರುವ ಸಾರಜನಕ ಆಗಲಿ ರಂಜಕ ಆಗಲಿ ಪೊಟ್ಯಾಸಿಯಂ ಕೂಡ ಬಹಳ ಕಡಿಮೆ ಇರುತ್ತೆ. ಅಂತ ಜಾಗನ ಆಯ್ಕೆ ಮಾಡಿರ್ತಾರೆ. ಸುಮ್ಮನೆ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ, ಮಿಕ್ಕಿದೆಲ್ಲ ಅವರು ಹಾಕಿನೇ ಅವರು ವ್ಯವಸ್ಥೆ ಮಾಡೋದು. ಗೊಬ್ಬರ ಹಾಕಿ ಮಣ್ಣಲ್ಲಿ ಏನು ಇಲ್ಲ ಅಂತಲೇ ತಿಳ್ಕೊಂಡು ನಾವು ಗೊಬ್ಬರ ನಿರ್ವಹಣೆಗೆ ನಾವು ಹೋಗ್ತೀವಿ. 10-12 ಟನ್ ಕೊಟ್ಟಿಗೆ ಗೊಬ್ಬರನೇ ಕೊಡಿ, ಪ್ಲಸ್ 3-4 ಟನ್ ಕೋಳಿ ಗೊಬ್ಬರ ಕೊಡಿ, ಮತ್ತೆ 800 ಕೆಜಿಯಿಂದ 1 ಟನ್ ವರೆಗೂ ಕೂಡ ಬೇವಿನ ಹಿಂಡಿ ಕೊಡಿ. ಅಷ್ಟು ಬೇಕು, ಅಷ್ಟು ಬೇಕು. ಅದು ರೋಗ ನಿರ್ವಹಣೆಗೂ ಆಯ್ತು, ಗೊಬ್ಬರ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಕೀಟ ನಿರ್ವಹಣೆ ಅಷ್ಟು ಸಾಕು. ಸೊ 1 ಟನ್ ವರೆಗೆ ಬಳಕೆ ಮಾಡಬೇಕು. 800 ಕೆಜಿಯಿಂದ 1 ಟನ್ ವರೆಗೂ ಬರುತ್ತೆ. 1 ಟನ್ ಒಂದು 10 ಕ್ವಿಂಟಲ್ ವರೆಗೆ. ಹೌದು, ಯಾಕಂದ್ರೆ ಬಹಳ ದುಬಾರಿ ಕೆಲಸ ಅದು. ದುಬಾರಿ ಕೆಲಸ ಆದ್ರೆ ಅಷ್ಟೇ ಖರ್ಚು ಇದೆ, ಬೆನಿಫಿಟ್ ಇದೆ, ಬೆನಿಫಿಟ್ ಇದೆ, ಅದನ್ನ ಹಾಕ್ಬೇಕು. ಸೊ ಇದಿಷ್ಟನ್ನು ಮಣ್ಣಿಗೆ ಮೊದಲೇ ನಾವು ಮಿಶ್ರ ಮಾಡಬೇಕು. ಆಮೇಲೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಮತ್ತೆ ಮತ್ತೆ ರಿಪೀಟ್ ಏನು ಮಾಡೋ ಪ್ರಶ್ನೆ ಬರೋದಿಲ್ಲ. ಆಮೇಲೆ ರಂಜಕನ ಪೂರ್ಣ ಪ್ರಮಾಣದಲ್ಲಿ ಬೆರೆಸೋದುಂಟು. ರಂಜಕ ಎಷ್ಟು ಬೇಕಾಗುತ್ತೆ ಅಂತಂದ್ರೆ, ಬೇರೆ ಬೇರೆ ಯೂನಿವರ್ಸಿಟಿ ಅವರು ಬೇರೆ ಬೇರೆ ಜಾಗದಲ್ಲಿ ಒಂದು ಶಿಫಾರಸ್ ಇದೆ. ಆದರೆ ಒಟ್ಟಾರೆ ತಗೊಂಡ್ರೆ ನಮಗೆ ಸಾರಜನಕ 100 ಕೆಜಿ ಬೇಕು. ಸಾರಜನಕ 100 ಕೆಜಿ, ಫಾಸ್ಫರಸ್ 50 ಕೆಜಿ ಬೇಕು, ಪೊಟ್ಯಾಷಿಯಂ ಕೂಡ ಬೇಕು. ಎಷ್ಟು? ಅದು 50 ಕೆಜಿ. 100, 50, 50. ಅಂದ್ರೆ ಇದು ನೀವು ಪ್ಯೂರ್ ಯೂರಿಯಾ ಅಲ್ಲ ಇದು. ಅದನ್ನ ಅಂದ್ರೆ ಅವಾಗ ನಾವು ಯೂರಿಯಾ ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ 46% ಮಲ್ಟಿಪ್ಲೈ ಮಾಡ್ಕೊಂಡು ರಂಜಕನ ನಾವು ಹೆಚ್ಚು ಕಡಿಮೆ ನಾವು ಮೂಲ ಗೊಬ್ಬರವಾಗಿ ನಾವು ಕೊಟ್ಕೊಳ್ತೀವಿ. ಅಥವಾ ಮೂಲ ಗೊಬ್ಬರ ಹಾಕ್ಬೇಕಾದ್ರೆ ಅದನ್ನ ನಾವು 2/3 ಹಾಕಿ 1/3 ನಾವು ಮತ್ತೆ 60 ದಿವಸದ ನಂತರ ಕೂಡ ನಾವು ಹಾಕ್ಬೋದು ರಂಜಕನ. ಅದು 2 ಹಂತದಲ್ಲಿ ಹಾಕ್ಬೋದು. ಇನ್ನು ಸಾರಜನಕ 3 ಕಂತುಗಳನ್ನ 1/3, 1/3, 1/3 ಹೀಗೆ ನಾವು 60 ದಿವಸ ಕಳೆದ ನಂತರ, 90 ದಿವಸ ಕಳೆದ ನಂತರ, 120 ದಿವಸ ಕಳೆದ ನಂತರ ಕೊಡ್ತೀವಿ ನಾವು. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಇದು 5 ಮೂಟೆ ಬೇಕು ನೈಟ್ರೋಜನ್ ಅಂದರೆ ಇದು 2-2.5 ಅದು ಅವರು ಉಪಯೋಗಿಸ್ಬೇಕಾದ್ರೆ ಈಗ ಅಮೋನಿಯಂ ಸಲ್ಫೇಟ್ ಉಪಯೋಗಿಸ್ತಾರೆ, ಅದರಲ್ಲಿ 21% ಯೂರಿಯಾ. ಡಿ ಎ ಪಿ ಬರೀ 18% ಡಿ ಎ ಪಿನಲ್ಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ. ಆಮೇಲೆ 94% ಇದೆಲ್ಲ ಅವರು ಲೆಕ್ಕಾಚಾರ ಹಾಕಿನೇ ಮಾಡಬೇಕು. ನಾವು ಮೂಲ ಗೊಬ್ಬರ ಹೇಳ್ಬಿಟ್ರೆ ಬೆಸ್ಟ್ 100, 50, 50, 50. ಅದರಲ್ಲಿ ಫಾಸ್ಫರಸ್ ಅನ್ನ ಒಂದೇ ಸರಿ ಕೊಟ್ಬಿಡಿ, ಇಲ್ಲ 2 ಕಂತಲ್ಲಿ ಕೊಟ್ಟರೆ ಉತ್ತಮ. ಉತ್ತಮ 2 ವಿಧಾನ ಇದೆ, ಪೂರ್ತಿ ಕೊಡೋದು ಇದೆ, ಆಮೇಲೆ ಮೊದಲು ಕೊಟ್ಟು ಒಂದು 60 ದಿವಸಕ್ಕೆ ಇನ್ನೊಂದು ಕಂತು ಕೊಡೋದು. ಸಾರ್ವಜನಿಕ ಒಂದು ಮಾತ್ರ 3 ಕಂತು ಮಾಡಿ, ಪೊಟ್ಯಾಶ್ ಮಾತ್ರ 4 ಕಂತಲ್ಲಿ ಕೊಡ್ತೀವಿ. 4 ಕಂತು. ಈಗ ಸಾರ್ವಜನಿಕ 3 ಕಂತು ಯಾವ ಹಂತದಲ್ಲಿ? ನಾವು ಒಟ್ಟಾರೆ ಶುಂಠಿನ ನಾವು ಅದ್ರ ಬೆಳವಣಿಗೆನ ತಗೊಂಡ್ರೆ ಮೊಳಕೆ, ಮತ್ತೆ ಹೆಚ್ಚು ಹಿಂಡು ಬರೋದು, ಮತ್ತೆ ಗೆಡ್ಡೆ ಮೂಡ್ತಾ ಇದೆ. ಹೆಚ್ಚು ಹಿಂಡು ಬರುವುದು ಸುಮಾರು ಎಷ್ಟು ದಿನದ ಅಂತ? ಸಾಧಾರಣ 60 ದಿವಸದ ನಂತರ ಬರಕ್ಷರ 90 ದಿವಸದಲ್ಲಿ ರ್ಯಾಪಿಡ್. ನಾಟಿ ಮಾಡಿ 15 ದಿನಕ್ಕೆ 1 ಕಂತು ಮೊಳಕೆ ಬಂದಿರುತ್ತೆ. ಇಲ್ಲ, ಇನ್ನೂ ಕಾಯ್ಬೇಕು ನಾವು. 1 ತಿಂಗಳ ನಾಟಿ ಮಾಡ್ಬೇಕಾದ್ರೆ ಫಾಸ್ಫರಸ್ ಇರುತ್ತೆ. ನಾವು 60 ದಿವಸದವರೆಗೂ ಬರೋದಿಲ್ಲ, ಕೆಲವು 45 ದಿವಸಕ್ಕೆ ಕೊಡಕ್ಕೆ ಹೋಗ್ತಾರೆ. ಯಾವ್ದಲ್ಲ ನೈಟ್ರೋಜನ್ ಯಾವಾಗ ಕೊಡ್ತೀರಿ ಫಸ್ಟ್ ಡೋಸ್? ಫಸ್ಟ್ ಡೋಸ್ ನಾವು 60 ದಿವಸಕ್ಕೆ ಕೊಟ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅಷ್ಟೊಳಗಾಗಲೇ ಕೊಟ್ಟಿಗೆ ಗೊಬ್ಬರ ಉಂಟು ಸಪೋರ್ಟ್ ಮಾಡಲಿಕ್ಕೆ, ಕೋಳಿ ಗೊಬ್ಬರ ಉಂಟು, ಅದು ಕೊಡ್ತೀವಿ. 60, 90, 120. 60, 90, 120. 3 ಹಂತ ನೈಟ್ರೋಜನ್ ಕೊಡೋದು. 2 ತಿಂಗಳು ಆದರೂ ಕೂಡ 1 ಅಥವಾ 3 ಟಿಲ್ಲರ್ಸ್ ಮಾತ್ರ ಕಾಣ್ತದೆ. ರ್ಯಾಪಿಡ್ ಆಮೇಲೆ ಬರುತ್ತೆ. ಹಾಗಾಗಿ ಸಾರಜನಕವನ್ನು 60, 90, 120 ದಿವಸಕ್ಕೆ ಕೊಡ್ತೀವಿ. ರಂಜಕವನ್ನು ಒಂದೇ ಸರಿ ಕೊಡಬಹುದು ಅಥವಾ 2 ಕಂತಿನಲ್ಲಿ ಕೊಡೋದಾದ್ರೆ ಫಸ್ಟ್ ಕಂತಂತೂ ನಾವು ಅರ್ಧದಷ್ಟು 2/3 ಕೊಟ್ಟಿರ್ತೀವಿ. 2/3 ಕೊಟ್ಟಿರ್ತೀವಿ. 2/3 ಕೊಟ್ಟು 1/3 60 ದಿನ 90 ದಿನ ಕೊಡ್ತೀವಿ. 60 ದಿನ ನಂತರ ಕೊಡ್ಬೋದು. ಪೊಟ್ಯಾಶ್ ಆದ್ರೆ 4 ಕಂತು ಕೊಡ್ತೀವಿ. 1/4 60 ದಿವಸ, ಇನ್ನೊಂದು 90 ದಿವಸದ ನಂತರ, 120, 150 ದಿವಸದವರೆಗೂ ಕೂಡ ಪೊಟ್ಯಾಶ್ ಕೊಡ್ತೀವಿ. ಓಕೆ. ಆದ್ರೆ ಸಾರಜನಕ ಅಲ್ಲಿ ನಿಲ್ಲಿಸ್ಬಿಡ್ತೀವಿ. ಯಾಕೆಂದ್ರೆ ಗಿಡದ ಬೆಳವಣಿಗೆ ಸಾರಜನಕ ಬೇಕು, ಅದು ಬಲಿಯದಕ್ಕೆ ಬೇಕು. ಮತ್ತೆ ಕೆಲವರು ಇಲ್ಲಿ ಸ್ವಲ್ಪ
ನಿಧಾನ ಟಿಲ್ಲರ್ ಬಂದು ಗ್ರೋತ್ ಇದೆಯೋ 180 ದಿವಸ ನಂತರ ಫೋರ್ತ್ ರೌಂಡ್ ಕೂಡ ಕೊಡೋದಿದೆ ಕೆಲವು ಜಾಗದಲ್ಲಿ. ಆದರೆ ಒಟ್ಟಾರೆ ನಮ್ಮ ಕರ್ನಾಟಕದ ಪ್ರದೇಶಗಳು ನೋಡಿದ್ರೆ 150ಕ್ಕೆ ನಾವು ನಿಲ್ಲಿಸ್ಬಿಡ್ಬೋದು. 60, 90, 120, 150 ಅಂತಕ್ಕೆ ಪೊಟ್ಯಾಸಿಯಂ ಕೊಡೋದು. ಇಷ್ಟು ಕಂತಲ್ಲಿ ಕೊಡಬೇಕು ಅಂದರೆ ಇಲ್ಲಿ ಒಂದು ಸ್ಪಷ್ಟ ಏನಂದರೆ ನಾವು ಸ್ಟ್ರೇಟ್ ಫರ್ಟಿಲೈಸರನ್ನೇ ಬಳಕೆ ಮಾಡಬೇಕಾಗತ್ತೆ. ಹೌದು, ಇಲ್ಲಿ ನೀವು ಕಾಂಪ್ಲೆಕ್ಸ್ ಕೊಡಕ್ಕೆ ಹೋದ್ರೆ ಈ ಲೆಕ್ಕಾಚಾರ ಎಲ್ಲ ಹಿಂದಾಗುತ್ತೆ. ಆಗೋದಿಲ್ಲ, ರೈತರು ಇದನ್ನ ಅವರು ಬಿಡೋದಿಲ್ಲ. ಹೆಚ್ಚು ಅವರು ನಂಬೋದು ಯಾವುದು ಅಂತಂದ್ರೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೂಡ 94 ಅವರು ಅದರಿಂದಲೇ ಶುರು ಮಾಡ್ತಾರೆ. ಸಿಗತ್ತೆ ಅದು. ಮತ್ತೆ ಸುಣ್ಣ ಹೆಚ್ಚಿರೋ ಜಾಗದಲ್ಲಿ ಇದು ಕೊಡಕ್ ಹೋಗೋದಿಲ್ಲ. 94 ಬದಲು ಅವರು ಅಮೋನಿಯಂ ಸಲ್ಫೇಟ್ ಜೊತೆಗೆ ಸಲ್ಫೇಟ್ ಆಫ್ ಪೊಟಾಶ್ ತಗೊಳ್ತಾರೆ. ಅಲ್ಲಿ ಇದು ಪೊಟಾಶಿಯಸ್ ಕ್ಲೋರಿನ್, ಇದು ಮ್ಯೂರೇಟ್ ಆಫ್ ಪೊಟಾಶಿಯಸ್ ಪೊಟಾಸಿಯಂ ಕ್ಲೋರೈಡ್, ಕ್ಲೋರಿನ್ ರೆಸಿಡ್ಯೂ ಬೇಡ, ಅದ್ಬಿಟ್ಟು ಸಲ್ಫೇಟ್ ಆಫ್ ಪೊಟಾಶ್ ತಗೊಳ್ತಾರೆ ಹೆಚ್ಚು ಪಿ ಎಚ್ ಇರೋ ಜಾಗದಲ್ಲಿ. ಅಷ್ಟು ಆಯ್ಕೆ ಇರುತ್ತೆ. ಮತ್ತೆ ಲೋ ಪಿ ಎಚ್ ಇರೋ ಕಡೆ ಇದು ಡಿ ಎ ಪಿ ಫಾರಂ ತಗೊಳ್ತಾರೆ. ಹೆಚ್ಚು ಪಿ ಎಚ್ ಇರೋ ಕಡೆ ಅವರು ಎಸ್ ಎಸ್ ಪಿ ತಗೊಳ್ತಾರೆ, ಸಿಂಗಲ್ ಸೂಪರ್ ಫಾಸ್ಫೇಟ್ ತಗೊಳ್ತಾರೆ. ಹೆಚ್ಚು ಅಂದ್ರೆ ಏನು 6.5 ಮೇಲೆ ಡೈರೆಕ್ಟ್ಲಿ ಅವೈಲಬಿಲಿಟಿ ಬರಂಗೆ. ಮತ್ತೆ ಕೆಲವು ಇವರು ತಕ್ಷಣ ರಿಸಲ್ಟ್ ಸಿಗಬೇಕು ಅಂತ ಅಂದ್ಬಿಟ್ಟು ಅವರು ಕ್ಯಾನ್ಗೆ ಹೋಗ್ತಾರೆ. ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್, ಕ್ಯಾಲ್ಸಿಯಂ ನೈಟ್ರೇಟ್, ಅದು ನೈಟ್ ಕ್ಯಾಲ್ಸಿಯಂ ಮತ್ತೆ ಆ್ಯಕ್ಟಿಂಗು. ಮತ್ತೆ ಇತ್ತೀಚೆಗೆ ಇದು ಕೂಡ ಶುರುವಾಗಿದೆ, ಕೆ ಮ್ಯಾಗ್ ಅಂದ್ಬಿಟ್ಟು ಪೊಟ್ಯಾಸಿಯಂ ಸೋರ್ಸು. ಕೊನೆ ಹಂತದಲ್ಲಿ ಈ ಅಮೋನಿಯಂ ಸಲ್ಫೇಟು ಅಥವಾ ಕ್ಯಾಲ್ಸಿಯಂ ನೈಟ್ರೇಟು ಮತ್ತು ಕೆ ಮ್ಯಾಗ್ ಕೊಟ್ಟರೆ ಬಹಳ ತ್ವರಿತವಾಗಿ ಅದರದ್ದು ಪ್ರಮಾಣ ಬರುತ್ತೆ. ಟಿಲ್ಲಸ್ಸು ಕೂಡ ದೃಢತೆ ಜಾಸ್ತಿ, ದಪ್ಪ ಇರುತ್ತೆ. ಓಕೆ, ಕೆಮ್ಯಾಗೆ ಯಾವ ಹಂತದಲ್ಲಿ ಕೊಡ್ತಾರೆ? ಅದು ಡೈರೆಕ್ಟ್ ಇದು ರ್ಯಾಪಿಡ್ ಟಿಲ್ಲರಿಂಗ್ ಸ್ಟೇಜಲ್ಲಿ ಕೊಟ್ಟರೆ ಅರವತ್ತು ದಿನದ ಇಲ್ಲ, ನಮಗೆ ಅದು ಏನಿದ್ರು 90 ದಿವಸ ಕಳೆದ ನಂತರ ಕೊಡೋದು. ಅವು ಪೊಟ್ಯಾಶು ಅಗತ್ಯತೆ ಬರೋದು ಗೆಡ್ಡೆ ದೃಢ ಆಗ್ತಾರೆ ಗಟ್ಟಿಯಾಗುತ್ತೆ. ಅವಾಗ 120 ದಿವಸದ ಕಳೆದ ನಂತರ ಕೆಮ್ಯಾಗೆ ಕೊಟ್ಟರೆ ಬಹಳಷ್ಟು ಒಳ್ಳೆಯ ಪರಿಣಾಮ ಇದೆ. ಓಕೆ ಓಕೆ, ಅವಾಗಲೇ ಕ್ಯಾಲ್ಸಿಯಂ ನೈಟ್ರೇಟ್ ಮಾತ್ರ ನಮಗೆ 90, 120 ದಿವಸದ ಮಧ್ಯದಲ್ಲಿ ಕೊಟ್ಕೊಂಡು ಹೋಗ್ಬೋದು. ಕೆ ಮ್ಯಾಗ್ ನಂತರ ನಾವು ಕೊಡ್ಬೋದು, ಅದು ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಮತ್ತು ಇವರಂತೂ ನಮ್ಮ ಕೇರಳ ಮಿತ್ರರು ಮಾತ್ರ ಅವರಿಗೆ 15 ದಿವಸಕ್ಕೆ ಒಂದ್ಸತಿ ಏನಾದರೂ ಒಂದು ಗೊಬ್ಬರ ಕೊಡ್ತಾ ಇದ್ದೇನೆ ಬರೋದಿಲ್ಲ. ಸೊ ಅದು ನಾವು ಹೇಳೋ 3 ಕಂತು 4 ಕಂತು ಎಲ್ಲ ಬಿಟ್ಬಿಟ್ಟು 6 ಕಂತು ಆಗೋದುಂಟು. ಬಟ್ ವಾಲ್ಯೂಮ್ ಹೆಚ್ಚು ಮಾಡೋದಿಲ್ಲ, ಇದನ್ನೇ ಡಿವೈಡ್ ಮಾಡಿ ಕೊಡ್ತಾರೆ. ಇದು ಟೋಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಆದರೆ ಒಂದು ಪ್ರತಿ ಹಂತದಲ್ಲೂ ಕೂಡ ಒಂದು ಬೆಡ್ಗೆ 1/2 ಕೆಜಿ ಮೀರೋದಿಲ್ಲ ಗೊಬ್ಬರ. ಒಟ್ಟಾರೆ ಗೊಬ್ಬರಗಳು ಏನು ಬರುತ್ತೋ ಅದನ್ನು ಇವರು ಇಷ್ಟು ಇಂತಿಷ್ಟು ಚೀಲ ಅಂತ ಅವರು ತಗೊಳ್ಳೋದಿಲ್ಲ. ಒಂದು ಬೆಡ್ಗೆ 1/2 ಕೆಜಿ ಹಿಂಗೆ ತಗೊಳ್ತಾರೆ. ಬಟ್ ನಾವು ಒಟ್ಟಾರೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಅಂತಂದರೆ 90 ದಿವಸದ ಒಳಗಡೆ 90 ಕೆಜಿ ಸಾಕು, ಅಲ್ಲ 75 ಕೆಜಿ ಸಾಕು, ಅಂದರೆ 100 ಮೂಟೆ 50 ಕೆಜಿ 100 ಮೂಟೆ ಸಾಕು ಟೋಟಲ್ ಇದರಲ್ಲಿ. ಮತ್ತು ನಂತರ 120 ದಿವಸ 150 ದಿವಸದ ಒಳಗಡೆ ನಮಗೆ 2 ಮೂಟೆ ಬೇಕು. 150 ದಿವಸ ಕಳೆದ ನಂತರ ಅದು ಮತ್ತೆ 1 ಮೂಟೆ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ನಾವು. ಅಷ್ಟು ಗೊಬ್ಬರ ತಗೊಳುತ್ತೆ. ಆದರೆ ಗೊಬ್ಬರ ಹಾಕ್ಬೇಕಾದ್ರೆ ಮಾತ್ರ ಬಳಸಿ ಹಾಕಬೇಕು. ಈ ಗದ್ದೆಗೆ ಪೈರಿಗೆ ನಾವು ಚಿಲ್ತೀವಲ್ಲ ನೀರ, ಅದಕ್ಕೆ ಪೈರ್ ಮೇಲೆ ಬೀಳಂಗೆ ಆ ರೀತಿ ಮಾಡಿದ್ರೆ ಇದು ಟಿಲ್ಲಸ್ಸು ಸುಟ್ಟೋಗ್ಬಿಡುತ್ತೆ. ಓಕೆ, ಮತ್ತು ಹಾಗೆಯೇ ಗೆಡ್ಡೆ ಫಾರಮ್ ಆಗಿ ಹೂ ಒಣಗೋ ಸ್ಟೇಜಲ್ಲಿ ಏನಾದರೂ ಈಗ ಸ್ಟ್ರಾಂಗ್ ಫರ್ಟಿಲೈಸರ್ಸು ಈಗ ಯೂರಿಯಾ ಡಿ ಎ ಪಿ ಅದನ್ನೆಲ್ಲ ಹಾಕ್ಬಿಟ್ರೆ ಹೂ ಕರಗಿ ಆ ಗೆಡ್ಡೆ ಮೇಲೆ ಒಂದು ತೂತಗಳು ಥರ ಬರುತ್ತೆ, ಗುಂಡಿ ಥರ ಫಾರಮ್ ಆಗುತ್ತೆ. ಭಾಳ ಎಚ್ಚರಿಕೆಯಿಂದ ಅದಕ್ಕೆ ಮೇಳೆ ನೇರ ಗೆಡ್ಡೆ ಮೇಲೆ ಆ ಥರ ತೂತ ಬಿತ್ತಂದ್ರೆ ಮತ್ತೆ ಅಲ್ಲಿ ಇನ್ಫೆಕ್ಷನ್ ಆಗೋದಿಲ್ಲ, ಅದು ವ್ಯಾಲ್ಯೂ ಕಡಿಮೆ ಆಗುತ್ತೆ ಪೂರ್ತಿ. ಅದಕ್ಕೆ ಯಾವಾಗಲೂ ಅಷ್ಟೇ ಹಿಂದಿನ ದಿವಸ ಅವರೇನು ಪೆಟ್ರೋಲ್ ಏನೋ ಹಾಕಿರಬಾರ್ದು, ಅಂದರೆ ಎಣ್ಣೆ ಹಾಕಿರಬಾರ್ದು, ಬರೀ ಬೆಳೆಸನೇ ಹಾಕ್ಬೇಕು ರೈತರು. ಆ ರೀತಿ ಮಾಡಿದಾಗ ಇದು ಚೆನ್ನಾಗಿ ಪರಿಣಾಮ ಕೊಡುತ್ತೆ. ಬಟ್ ಇಲ್ಲಿ ಇವರು ಡ್ರಿಪ್ ಇರಿಗೇಷನ್ ಪದ್ಧತಿ ಇಲ್ಲದೋಗಿದ್ದಕ್ಕೆ ಈ ಫರ್ಟಿಗೇಷನ್ ವ್ಯವಹಾರ ಬಂದಿಲ್ಲ. ಫರ್ಟಿಗೇಷನ್ ಸೀಮಿತವಾಗಿದೆ, ಕೆಲವು ಇಂಪ್ರೂವ್ಡ್ ವೆರೈಟಿ ಈಗ ತುಂಬ ವ್ಯಾಲ್ಯೂ ಅಡೆಡ್ ಜಿಂಜರ್ ಪೇಸ್ಟ್ ಅವರೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಫರ್ಟಿಗೇಷನ್ ಮೂಲಕ ಕೂಡ ಶುಂಠಿ ಬೆಳೀತಾ ಇದ್ದಾರೆ. ಆದರೆ ಏರಿಯಾ ಬಹಳಷ್ಟು ಕಡಿಮೆ ಜನರಲ್ ಆಗಿದ್ದು ಎಲ್ಲ ಕೈಯಲ್ಲಿ ಹಾಕೊಂಡು ಹೋಗ್ಬೇಕು. ಮತ್ತೆ ಒಂದು ಅಂದರೆ ಈ ಫರ್ಟಿಗೇಷನ್ನು ಕೆಲವರು ಜೀವಾಮೃತ ಮಾಡಿ ಆ ಜೀವಾಮೃತನ ಫರ್ಟಿಲೈಸರ್ ಟ್ಯಾಂಕ್ಗೆ ಪಂಪ್ ಮಾಡಿ ಇದು ಸ್ಪ್ರಿಂಕ್ಲರ್ ಮೂಲಕ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ
ಸಮರ್ಪಕವಾಗಿ ಇದು ಹೋಗ್ತಾ ಇದೆ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಅದಕ್ಕೂ ಕೂಡ ಕೆಲವರು ಅವ್ರಿಗೆ ಸ್ವಲ್ಪ ಬ್ರೈನ್ ವಾಶ್ ಮಾಡಿ ಫಾಸ್ಫರಿಕ್ ಆಸಿಡ್ ಹ್ಯೂಮಿಕ್ ಆಸಿಡ್ ಹೀಗೆ ಇದನ್ನ ಕೊಡಿ ವಾಟರ್ ಸಾಲುಬಲ್ ಎನ್ ಪಿ ಕೆ ಕೊಡಿ ಅಂತ ಕೂಡ ಮಾಡ್ತಾರೆ ಬೆರಳೆಣಿಕೆ ಜನ ರೈತರು ಒಂದು ಮತ್ತೆ ಅಷ್ಟು ರೆಕಮೆಂಡೆಡ್ ಅಲ್ವಾ ಅಂತ ಏನಕ್ಕೆ ಅಂದ್ರೆ ಇದು ಮಣ್ಣಿಗೆ ಆಗ್ಬೇಕು ನಮಗೆ ಎಲೆ ಮೇಲೆ ಮಾಡಿ ಫೋಲಿಯರ್ ನ್ಯೂಟ್ರಿಷನ್ ಆದರೆ ನೀವು ಹೇಳಿದ್ದು ಸ್ಪ್ರಿಂಕ್ಲರಿಂದ ಕೊಡ್ಬೋದು ಮತ್ತು ಇವಾಪರೇಷನ್ ಲಾಸ್ ಅಂತ ಇಂಥದ್ದೆಲ್ಲ ಹೆಚ್ಚಾಗಿ ಡ್ರಿಪ್ಪಲ್ಲಿ ಕೊಡೋದಕ್ಕೂ ಡ್ರಿಪ್ಪಲ್ಲಿ ಕೊಟ್ಟರೆ ಮಣ್ಣಿಗೆ ಕೊಡುತ್ತೆ ಸ್ಪ್ರಿಂಕ್ಲರ್ನಲ್ಲಿ ಜೀವಾಮೃತ ಅದೆಲ್ಲ ಓಕೆ ಆದರೆ ಕೆಮಿಕಲ್ ಫರ್ಟಿಲೈಸರನ್ನು ಸ್ಪ್ರಿಂಕ್ಲರ್ ಕೊಡೋದಿಲ್ಲ ಅವರ ಲಾಜಿಕ್ಕು ನಾವು ಹೆಂಗ್ರೆ ಫೋಲಿಯರ್ ನ್ಯೂಟ್ರಿಷನ್ ಕೊಡ್ತಾ ಇಲ್ಲ ಇದು ಫೋಲಿಯರ್ ನ್ಯೂಟ್ರಿಷನ್ ಥರ ಎಲೆಗಳ ಮೇಲೆ ಬೀಳುತ್ತೆ ಅಂತ ಬಟ್ ನಾವು ಪರ್ಸೆಂಟೇಜು ಅಲ್ಲ ನಾವು ವೈಜ್ಞಾನಿಕವಾಗಿ ಅದನ್ನ ಪ್ಲಾಟ್ಫಾರ್ಮ್ನಲ್ಲಿ ಅದ್ರ ನಾವು ಚರ್ಚೆ ಅಲ್ಲ ವೈಜ್ಞಾನಿಕವಾಗಿ ಅದು ರೆಕಮೆಂಡೇಶನ್ ತಪ್ಪು ಅದು ಅಲ್ಲ ಮಾಡ್ತಾರೆ ಅದು ಬೇರೆ ಅದನ್ನು ಆಮೇಲೆ ಸಪ್ರೇಟ್ ಆಗಿ ನೋಡೋಣ ಸೊ ಇದು ಮಣ್ಣಿಗೆ ಕೊಡುವಂಥ ಇದನ್ನು ಮಣ್ಣಿಗೆ ಕೊಡಬೇಕು ಆಮೇಲೆ ಇನ್ನೊಂದು ಸರ್ ನಾವು ಕಾಯಮಾಗಿ ಚರ್ಚೆ ಬರುತ್ತೆ ನೀವು ಗ್ರ್ಯಾನ್ಯುಲರ್ ಫರ್ಟಿಲೈಸರ್ ತಗೊಂಡ್ರೆ ಅದನ್ನು ಮಣ್ಣಿಗೆ ಕೊಡಿ ಯಾಕೆಂದರೆ ಅದು ಫಾರ್ಮುಲೇಷನ್ ಮಾಡಿರೋದೇ ಮಣ್ಣಿಗೆ ಕೊಡೋಕ್ಕೆ ಹೊರತು ಅದನ್ನು ಮತ್ತೆ ನೀರು ಮಾಡಿ ಕೊಡೋದು ಸಮಂಜಸ ಅಲ್ಲ ಅವ್ ಮಾಡ್ತೀರಾ ವಾಟರ್ ಸಾಲುಬಲ್ ತಗೊಳ್ಳಿ ವಾಟರ್ ಸಾಲುಬಲ್ ತಗೊಂಡ್ರೆ ದುಬಾರಿ ಆಗ್ತದಂತೇಳಿ ಸಾಲಿಡ್ ತಗೊಂಡು ಅದನ್ನು ನೀರು ಮಾಡಿ ಕೊಡೋದು ಅದು ಮತ್ತು ಅನಗತ್ಯ ವೇಸ್ಟ್ ಆಗಿ ಹೋಗುವ ಸಾಧ್ಯತೆ ಅಲ್ಲ ಇದೇ ಚರ್ಚೆನೇ ನಾವು ಎರಡು ದಿವಸದಿಂದ ಕಾರ್ಮೆಂಟ್ಸ್ ವಿಷಯದಲ್ಲಿ ಚರ್ಚೆ ಬಂತು ಅದಾವಾಗ ನಾನು ಅದಕ್ಕೆ ಅಪೋಸ್ ಮಾಡಿದೆ ಅದು ಫಾರ್ಮುಲೇಷನ್ ಮಾಡಿರೋ ಉದ್ದೇಶನೇ ಮತ್ತು ಇನ್ನೊಂದು ಸರ್ ಅಂದರೆ ಈಗ ಫರ್ಟಿಗೇಷನ್ ಮಾಡುವಾಗ ನೀವು ಅದನ್ನು ಒಂದನ್ನು ವಾರಕ್ಕೊಂದ್ಸರಿ ಕಂತು ಒಂದು ಇಡೀ ವರ್ಷದಲ್ಲಿ ಅದನ್ನು ಕೊಡುವಷ್ಟನ್ನು ನೀವು 10, 20, 30 ಕಂತಿನಲ್ಲಿ ಕೊಡ್ತೀರಿ ಅಷ್ಟೇ ಪ್ರಮಾಣಕ್ಕೆ ಕೊಡುವಾಗ ಅದು ನೀರಾಗಿ ಹೋದರೂ ವೇಸ್ಟ್ ಆಗೋದಿಲ್ಲ ಇವರು ಕೊಡೋದೇ ಗ್ರ್ಯಾನ್ಯುಲರನ್ನ ಒಂದೇ ಸರಿ ಕೊಡ್ತಾರೆ ಹೆಚ್ಚಂದರೆ 2 ಸರಿ ಕೊಡ್ತಾರೆ ವರ್ಷಕ್ಕೆ ಅದನ್ನು ನೀರು ಮಾಡಿ ಕೊಟ್ಟರೆ ಅದರದ್ದು ವೇಸ್ಟೇಜ್ ಆಗುವ ಸಾಧ್ಯತೆ ಇವಾಪರೇಷನ್ ಇರ್ಬೋದು ಲೀಚಿಂಗ್ ಇರ್ಬೋದು ಹೆಚ್ಚಾಗ್ಬೋದು ಅದ್ರ ಬದಲಿಗೆ ಗ್ರ್ಯಾನ್ಯುಲರ್ ಕೊಟ್ಟರೆ ಸ್ವಾಭಾವಿಕವಾಗಿ ಸೂಕ್ಷ್ಮಾಣುಜೀವಿಗಳು ಬಂದು ಅದರಲ್ಲೂ ಮತ್ತು ಸಿಟ್ರೇಟ್ ಸೊಲ್ಯೂಬಲ್ ಒಂದಷ್ಟು ಪಾರ್ಟ್ ಕೊಟ್ಟಿರ್ತಾರೆ ನಿಧಾನವಾಗಿ ಕರಗಬೇಕು ಹೇಳ ಉದ್ದೇಶಕ್ಕೆ ಕೊಟ್ಟಾಗ ಅದನ್ನು ಮತ್ತೆ ನೀರು ಮಾಡಿಕೊಟ್ರೆ ರಾಂಗ್ ಅಷ್ಟು ಮಾಡ್ತೀರಾ ನೀವು ವಾಟರ್ ಸೌಲಭ್ಯ ತಗೊಳ್ಳಿ ದುಡ್ಡು ಹೆಚ್ಚು ಖರ್ಚಾಗ್ತದೆ ಹೇಳಿ ಈ ಮಧ್ಯಂತರ ನಾಟಕ ಬೇಡ ಇದನ್ನು ನಾವು ಎಲ್ಲ ಬೆಳೆಯಲ್ಲಿ ಹೇಳ್ತೀವಿ ಇಲ್ಲೂ ಕೂಡ ಅದು ಅಪ್ಲೈ ಆಗುತ್ತೆ ಹಾಗಾಗಿ ಮೇಲ್ ಕೊಡೋದು ತಪ್ಪು ಖಂಡಿತ ಸೊ ಈಗ ನಾವು ಫರ್ಟಿಲೈಸರ್ನ ಇದಿಷ್ಟು ಡೋಸನ್ನು ಹೇಳಿದ್ವಿ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ 49 ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಈಗ ನಾವು ಕೆಮಿಕಲ್ ಆರ್ಗ್ಯಾನಿಕ್ ಆಮೇಲೆ ಇದರ ಜೊತೆಗೆ
ಜಿಂಕ್ ಕೊರತೆ ಇದ್ದಾಗ ಜಿಂಕ್ ಸಲ್ಫೇಟ್ ಕೊಡ್ತೀವಿ, ಅದು 10 kg ಒಂದು ಎಕರೆಗೆ. ಅದು ಸಾಲಿಡೇ ಕೊಡ್ತೀವಿ ಸರ್, ಕೊಡ್ತೀವಿ. ಮತ್ತೆ ಜಿಂಕ್ ಕೊರತೆ ಎಕರೆಗೆ 10 kg ಜಿಂಕ್ ಸಲ್ಫೇಟ್. ಅದು ಯಾವ ಹಂತದಲ್ಲಿ ಕೊಡೋದು ಬೆಟರ್? ಇಲ್ಲ, ಒನ್ ಟೈಮ್ ಅಲ್ಲ, ಯಾವ ಹಂತದಲ್ಲಿ? ಒನ್ ಟೈಮ್ ಅದಾದ್ರೆ ಅದು ಒಂದು ಟಿಲ್ಲರು ಶುರು ಆದ ಸ್ಟೇಜ್ನಲ್ಲಿ. ಬಟ್ ಏನಂದ್ರೆ, ಒಂದು ಸರ್ತಿ ಟಿಲ್ಲರ್ಸ್ ಬಂದು ಡಿಫಾರ್ಮಿಟಿ ಬಂದ್ರೆ ಅದು ರಿಕವರ್ ಆಗ್ಲಿ ಕಷ್ಟ ಆಗುತ್ತೆ. ಆ ಹಂತ ಬರೋದು 60-90 days ಮಧ್ಯದಲ್ಲಿ ಅದ್ನಲ್ಲಿ ಕೊಡ್ಬೇಕು. ನೀವು ಸಾಯಿಲ್ ಟೆಸ್ಟ್ ರಿಪೋರ್ಟ್ ನೋಡ್ಕೊಂಡೆ ಕೊಡೋದು ಅಥವಾ ಅಲ್ಲಿ ಸಿಂಪ್ಟಮ್ ಏನಾದ್ರು ನೋಡಿ? ಇಲ್ಲ, ನಾವೀಗ ಸಾಯಿಲ್ ಟೆಸ್ಟ್ಗೆ ತಗೊಂಡು ಹೋಗ್ತಾರೆ. ಆದ್ರೆ ನಾನು ಮೊದಲೇ ಹೇಳಿದೆ, ಸಾಯಿಲ್ ಅಲ್ಲಿ ಏನೂ ಇಲ್ಲ ಅಂತ ಅಭಿಪ್ರಾಯಕ್ಕೆ ಬಂದೇನೆ ನಾವು ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕೈ ಅಲ್ಲ. ಸೊ ಜಿಂಕ್ ಸಲ್ಫೇಟ್ ಮ್ಯಾಂಡೇಟರಿ ಕೊಟ್ಬಿಡಿ ಅಂತ ಹೇಳ್ತೀವಿ. ಜಿಂಕ್ ಸಲ್ಫೇಟ್ ಕೊಡಬೇಕು. ಆದರೆ ಜಿಂಕ್ ಸಲ್ಫೇಟ್ ಈಗ ಜಿಂಕ್ ಎಲ್ಲ ಅಕಸ್ಮಾತ್ ಹೆಚ್ಚಾದರೂ ಕೂಡ ಸ್ಕಾರ್ಚಿಂಗ್ ಟಾಕ್ಸಿಸಿಟಿ ಬರುತ್ತೆ, ಆ ಥರ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಎಕರೆಗೆ 10 kg ಕೊಟ್ಬಿಡ್ಬೇಕು. 10 kg ಬರುತ್ತೆ. ಮತ್ತು ಮೆಗ್ನೀಷಿಯಂ ಸಲ್ಫೇಟ್ 10 kg ಬರುತ್ತೆ. ಜಿಂಕ್ ಬೇಕಾದ್ರೆ ಅದ್ರ ಪ್ರಮಾಣ ನಮ್ಗೆ ಆ ಥರ ಅನುಮಾನಗಳಿದ್ರೆ 5 kg ಇಳಿಸ್ಕೋಬಹುದು. ಬೋರಾಕ್ಸ್ 2.5 kg ಬರುತ್ತೆ. 2.5 kg ಅಷ್ಟು ಅಷ್ಟು. ಸೊ ಬೋರಾಕ್ಸ್ 2.5 kg, ಜಿಂಕ್ 5 kg ಕಣ್ಮುಚ್ಚಿ ಕೊಡ್ಬೋದು ಎಕರೆಗೆ. ಮ್ಯಾಗ್ನೀಷಿಯಂ ಸಲ್ಫೇಟ್ ಅದೇನು? 10 kg ಎಕರೆಗೆ ಬರುತ್ತೆ. 10 kg 10 kg ಇದಿಷ್ಟನ್ನ ಹಂಗಲ್ಲ, ನಾಳೆದು ಯಾವ ಹಂತಲ್ಲಿ ನಾಟಿ ಪೂರ್ವದಲ್ಲೋ ಅಥವಾ ನಾಟಿ ಮಾಡಿದ್ಮೇಲೆ? ನಾಟಿ ಮಾಡಿದ್ಮೇಲೆ ನಾವು ಕೊಟ್ಕೊಂಡು. ಯಾವ ಹಂತದಲ್ಲಿ? 90-90 days ಅದೀ ಬೇರೆ ಫರ್ಟಿಲೈಸರ್ ಜೊತೆಗೂ ಮಿಕ್ಸ್ ಮಾಡಿ ಕೊಡ್ಬೋದು, ಏನು ತೊಂದರೆ ಆಗ್ಲಿಕ್ಕಿಲ್ಲ. ಆದ್ರೆ ಇದು ವಾಲ್ಯೂಮ್ ವ್ಯತ್ಯಾಸ ಇರೋದಕ್ಕೆ ಸಪರೇಟ್ ಹಾಕೊಂಡು ಒಳ್ಳೇದು. ಬೇರೆ ಜೊತೆ ಮಿಕ್ಸ್ ಮಾಡಿ ಕೊಡೋದು ಬೇಡ. ಬಟ್ ಬ್ರಾಡ್ಕಾಸ್ಟಿಂಗು ಕಷ್ಟ, ಅದ್ರ ಬದಲಿ ಬುಡದಲ್ಲೇ ಹಾಕೊಂಡು ಹೋಗ್ಬೇಕು. ಮ್ಯಾನ್ಯಲ್ ಕೆಲಸ ಭಾಳ ಆಗ್ಬೋದು, ಬಿಡಿಸಿ ನಾವು ಹಾಕ್ಬೇಕು. ಈಗ ಸರ್, ನಾವು ಮಣ್ಣಿಗೆ ಕೂಡ ಗೊಬ್ಬರದೆಲ್ಲ ಮುಗಿಸಿದ್ವಿ, ಜಿಂಕು ಬೋರಾನು ಮ್ಯಾಗ್ನೀಷಿಯಂ ಹೇಳಿದ್ರಿ. ಇನ್ನು ಫೋಲಿಯರ್ ನ್ಯೂಟ್ರಿಷನ್ ಪದ್ಧತಿಲಿ ಇದೆಯಾ? ಫೋಲಿಯರ್ ನ್ಯೂಟ್ರಿಷನ್ ಬೇಕಾಗ್ತದೆ ಯಾವ ಹಂತದಲ್ಲಿ? ಇಲ್ಲಿ ಏನಂತಂದರೆ, ಕೆಲವು ಸರ್ತಿ ಪಿ ಎಚ್ ಜಾಸ್ತಿ ಆದಾಗ, ಅಸಿಡಿಟಿ ಆದಾಗ ಸಾಯಿಲ್ ಅದು ಒಂದು ಕಾಂಪ್ಲೆಕ್ಸ್ ಮಣ್ಣು ಒಳಗಡೆ ಅದು ತೊಲೆ ಹಾಕಿ ಅರ್ಥ ಮಾಡ್ಕೊಂಡಿರೋರೇ ಭಾಳ ಕಡಿಮೆ. ನಮ್ಗೆ ಅರ್ಥ ಆಗಿದ್ದ ಪ್ರಮಾಣ ಭಾಳ ಕಡಿಮೆ ಹಾಗಾಗಿ ಯಾವ್ದಾನ ಕೊರತೆಗಳು ಏನಾದರೂ ಲಕ್ಷಣಗಳು ಕಾಣಿಸುತ್ತೆ. ಅದಕ್ಕೆ ನಾವು ಚುಂಟಿಲಿ ಮಾತ್ರ ಯಾವ ಚಾನ್ಸು ತಗೊಳ್ಳೋದಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ನೀವು ನೀರಲ್ಲಿ ಕರಗ ಅಂತ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟಾಷಿಯಮು, ಅದರ ಜೊತೆಗೆ ಬೇಕಾದ ಫೆರಸ್ಸು, ಜಿಂಕು, ಬೋರಾನು ಇವೆಲ್ಲ ಸಿಗಂಗೆ ಮಿಕ್ಸರ್ ಬರುತ್ತೆ. ಮ್ಯಾಂಗನೀಸ್ ಸೇರಿದ ಹಾಗೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟು ಮತ್ತು ವಾಟರ್ ಸಾಲ್ಯುಬಲ್ 19 ಅದೆಲ್ಲ ಸೇರಿಸಿ ನಾವು ಸ್ಪ್ರೇ ಮಾಡೋದುಂಟು. ಅದನ್ನು 3 ಕಂತಲ್ಲಿ ಕೊಡ್ತೀವಿ. ಆದರೆ ಎಲೆಗಳ ಪ್ರಮಾಣ ಬಂದಿರಬೇಕು. ಅವಾಗ ಹೆಚ್ಚು ಟಿಲ್ಲರ್ ಬಂದು ನಾವು ಸ್ಪ್ರೇ ಮಾಡಿದಾಗ above 90 days ಆದಮೇಲೆ ಕೊಡಬೇಕು. ಮತ್ತು ಸಾಧಾರಣ 160-180 days ನಂತರ ಅದಕ್ಕೆ ವಯಸ್ಸಾಗಿ ಹಳದಿ ಆಗ್ಲಿಕ್ಕೆ ಶುರು ಆಗುತ್ತೆ. ನಮಗೆ ಎಷ್ಟು ಮಟ್ಟಿಗೆ ಆ ಹಸಿರು ಕಲರ್ ಅದರಲ್ಲಿ ನಾವು ರಿಟೈನ್ ಮಾಡ್ತೀವೋ ಅಷ್ಟು ಮಟ್ಟಿಗೆ ಈಲ್ಡ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಆಲೂಗಡ್ಡೆಯಲ್ಲಿ ಪೋಸ್ಟ್ಪೋನಿಂಗ್ ದಿ ಸೆನೆಸೆನ್ಸ್, ಅವಾಗ ಕೊನೆ ಹಂತದಲ್ಲಿ ಕೂಡ ನಾವು ಅದನ್ನ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಪೋಲಿಯ ನ್ಯೂಟ್ರಿಷನ್ ಇಲ್ಲಿ 1 liter ಕೆಜಿ ಅಷ್ಟು 19 ಆದ್ರೂ ಹಾಕಿ ಅಥವಾ 1 kg 19 ಹಾಕಿ ಇನ್ನೊಂದು 0.50-34 ಮೊನೋಪೊಟಾಸಿಯಂ ಫಾಸ್ಫೇಟ್ ಅದನ್ನ ಹಾಕ್ತೀವಿ. ಒಂದು 125-150 grams ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ತೀವಿ. ಒಂದು 200-400 grams ಪೊಟಾಸಿಯಂ ಹ್ಯೂಮೇಟ್ ಹಾಕ್ತೀವಿ. ಇಷ್ಟು ಹಾಕಿ ನಾವು ಅದನ್ನ ಸಿಂಪಡಣೆ ಮಾಡಿ. ಆಲ್ಮೋಸ್ಟ್ ಇದು ನಮ್ಮ ಕಾಳುಮೆಣಸಿನ ಕಾಂಬಿನೇಷನ್. ಇದು ಅದೊಂಥರ ಯೂನಿವರ್ಸಲ್, ಎಲ್ಲ ಬೆಳೆಗಳಿಗೂ ಅನುಕೂಲ. ಮೆಣಸಿಗೂ ಆಗಲಿ, ಶುಂಠಿಗಾಗಲಿ ಅಥವಾ ಏಲಕ್ಕಿಗಾಗಲಿ ಆ ಕಾಂಬಿನೇಷನ್ ಮಾಡ್ತೀವಿ. ಕಾಫಿಗೂ ಕೂಡ ಅದು ಒಳ್ಳೆ ಕೆಲಸ ಮಾಡುತ್ತೆ. ಅದನ್ನು ಯಾವ ಹಂತದಲ್ಲಿ ಸಿಂಪಡಣೆ? ಎಲ್ಲ 90 days ಶುರು ಮಾಡಿದ? ಇಲ್ಲ, 90 days ಶುರು ಮಾಡ್ತೀವಿ. ನಂತರ 1 ಅಥವಾ 2 ಇಂಟರ್ವಲ್ ಅಲ್ಲಿ 180 days ಕೂಡ ಇರ್ತೀವಿ. 180 days ಸ್ಪ್ರೇ ಮಾಡೋದು ನಾನು ಆಗ್ಲೇ ಹೇಳಿದೆ. ಅಲ್ಲಿಗೆ ಹಂಗಿದ್ರೆ ನಾವು ಕಾಮನ್ ಆಗಿ ಹೇಳಿದ್ರೆ 90, 120, 150 ಕೊಡಬಹುದು. 180 days ಕೊಡ್ಬೋದು. 4 times 3 times 90 ಕೊಡ್ತೀವಿ. 90 ಕೊಡ್ತೀವಿ. ಬೇಕಾದ್ರೆ 2 ಆದ್ಮೇಲೆ ಇನ್ನೂ ಟಿಲ್ಲರ್ಸ್ ಬರಲಿ ಅಂತ 150 days ಕಾಯ್ತೀರಿ. 180 days ಅದು ಹಸಿರು ಬರಲಿ ರಿಟೈನ್ ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ. ಓಕೆ. ಸೊ ಹಂಗೆ ಮಾಡಿ ಒಟ್ಟಾರೆಯಾಗಿ ನೀವು ಮೈಕ್ರೋನ್ಯೂಟ್ರಿಯೆಂಟನ್ನು ಮತ್ತು ಈ ಮೇಜರ್ ಕೊಟ್ಟಂಗೆ 19 ಎಲ್ಲದು ಕೊಟ್ಟಂಗೆ ಆಯಿತು. ಸೊ ಮೂರು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ನಾವು ತೊಗೊಂಡು ಹೋದರೆ ಅತಿ ಕಳೆ ಬಂದು ನಾವು ಹಾಕಿದ ಗೊಬ್ಬರ ಸರಿ ಉಪಯೋಗಿಸಿಲ್ಲ ಅಂತ ಪ್ರಶ್ನೆ ಬಂದಾಗ ಅದಾಗಿತ್ತು. ಒಂದು ನಾವು ನಿರ್ವಹಣೆ ಮಾಡಿದ್ರಲ್ಲಿ ಲೇಬರ್ ಸಿಗ್ತದೆ, ಕೊರೋನಾ ಟೈಮಲ್ಲಿ ಭಾಳ ವೀಕ್ ಇತ್ತು.
ಈ ಫೋಲಿಯೋ ನ್ಯೂಟ್ರಿಷನ್ ಅಲ್ಲೇ ಇನ್ನೊಮ್ಮೆ ನಾವು ರಿಪೀಟ್ ಮಾಡಿ ಸುಣ್ಣ ಜಾಗದಲ್ಲಿ ನಾವು ಅಮೋನಿಯಂ ಸಲ್ಫೇಟು ಮತ್ತೆ ಹಾಕಿ ಕರೆಕ್ಟ್ ಮಾಡಿದ್ದು, ಅಮೋನಿಯಂ ಸಲ್ಫೇಟು ಮತ್ತೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಅದನ್ನ ಹಾಕಿ ಕರೆಕ್ಟ್ ಮಾಡಿದ್ದು, ಇವೆಲ್ಲ ಒಂದೊಂದೇ ಸ್ಪಾಟ್ ಆದ್ರೂ ಕೂಡ ಸುಮಾರು ಒಂದು 90-140 ಬೆಡ್ಗಳು ಆ ಥರ ಫುಲ್ ಬೆಳ್ಳಗಾಗಿತ್ತು. ಅದನ್ನ ಫುಲ್ ಕರೆಕ್ಟ್ ಮಾಡಿ ಮಾಮೂಲಿ ಸ್ಟೇಜ್ ಒಂದು. ಮತ್ತೆ ಫೋಲಿಯರ್ ನ್ಯೂಟ್ರಿಷನ್ ಅಲ್ಲಿ ವೇಸ್ಟೇಜ್ ಕಡಿಮೆ. ನಾವು ಮಣ್ಣಿ ಹಾಕಿದ್ದು ಅದು ಏನೇನು ಆಗ್ತದ ಯಾವ್ದಿಗೆ ಎಷ್ಟು ಗಿಡಕ್ಕೆ ಸಿಗ್ತಾ ಗೊತ್ತಿಲ್ಲ. ಫೋಲಿಯರ್ ನ್ಯೂಟ್ರಿಷನ್ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಹಂತದಲ್ಲಿ ಸ್ಪ್ರೇ ಮಾಡಿದ್ರೆ ಅದಿಷ್ಟು ಗ್ಯಾರಂಟಿ. ಗ್ಯಾರಂಟಿ ಆಗೋದು ಗ್ಯಾರಂಟಿ. ಅದು ಎಲ್ಲ ಬೆಳೆಗಳಲ್ಲೂ ಈ ಶುಂಠಿಯಲ್ಲಿ ಕೂಡ. ಇದು ಶುಂಠಿ ಅಂತೂ ಈ ರೆಸೊಮಟಸ್ ಕ್ರಾಪ್ ಅಲ್ಲಿ ಬಹಳ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಅದು ಗಿಡ. ಓಕೆ, ಸೊ ಹಾಗಾಗಿ ಫರ್ಟಿಲೈಸರ್ ಡೋಸು ಇಷ್ಟು ಸಾಕು. ಸಾಕು. ಆದರೆ ಇನ್ನು ಲಭ್ಯ ಇರುವ ಪ್ರಮಾಣದ ಪ್ರಕಾರ ನಾವು ಹೋದರೆ ಕೆಲವರು ನೈಟ್ರೋಜನ್ 200 kg ವರೆಗೂ ತೊಗೊಂಡೋಗ್ತಾರೆ. ಓಕೆ, 100 kg ಬದಲಿಗೆ 200 kg ವರೆಗೂ ತೊಗೊಂಡೋಗ್ತಾರೆ ಪೂರ್ತಿ. ಅಂದರೆ ನಾವು ಅದನ್ನು ಈ ಪ್ಲಾಟ್ಫಾರ್ಮ್ನಲ್ಲಿ ಬೆಳೆಗಾರರು ಹೇಳೋದು ಬೇಡ. ಅಥವಾ ನಿಮ್ಗೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಭಾರಿ ಪ್ರಮಾಣಕ್ಕೆ ತೆಗಿತೀನಿ ಹೇಳೋರು ಇದ್ರ ಡಬಲ್ ಕೊಡ್ತಾರೆ ಕೊಡ್ತಾರೆ. ಅದೇ ಅತಿ ಹೆಚ್ಚು ಕೊಟ್ಟಾಗ ಕೊಳೆ ರೋಗ ತುತ್ತಾಗಿ ಅದು ಹೋಗ್ತದೆ. ತುಂಬಾ ಹೆಚ್ಚು ಹಸುರಾಗಿ ವಿಶೇಷವಾಗಿ ನೈಟ್ರೋಜನ್ ಹೆಚ್ಚು ಕೊಟ್ಟು ಹೈಲಿ ಸಸೆಪ್ಟಿಬಲ್ ಆಗ್ಬಿಡುತ್ತೆ. ಅದು ಪೂರ್ತಿ ಏನಾದ್ರು ಒಂದು ಚೂರು ಆದ್ರೆ ಎಲ್ಲ ಕಳಚ್ಕೊಂಡು ಬಿದ್ದೋಗ್ತಾ ಇರುತ್ತೆ ಬುಡದಲ್ಲೇ. ಏಲಕ್ಕಿನಲ್ಲಿ ಅಂದ್ರೆ ಬುಡ ಕೊಳೆ ರೋಗ ಆ ತರ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದಲೇ ಬೆಳೆಸಿ ಸಾಕು. ಅತಿ ಹೆಚ್ಚು ಗೊಬ್ಬರ ಬಳಕೆ ಬೇಡ. ಅದು ನಿಮ್ದು ಏನಾದ್ರು ಸರ್ಕಸ್ ಇದ್ರೆ ಫೋಲಿಯರ್ ನ್ಯೂಟ್ರಿಷನ್ ಅಲ್ಲಿ ಮಾಡಿ ಚೆನ್ನಾಗಿ ಬಂದಾಗ ಆವಾಗ ಮತ್ತೆ ಸ್ವಲ್ಪ ಮಳೆನೂ ಕಡಿಮೆ ಆಗಿರುತ್ತೆ ಅವಾಗ ಫೋಲಿಯರ್ ನ್ಯೂಟ್ರಿಷನ್ ಕೊಟ್ಟರೆ ಮತ್ತೆ ಇನ್ನೂ ಚೆಂದ ಬೆಳ್ಕೊಳ್ತದೆ. ಸರಿ, ಈಗ ನಾವು ಇನ್ನೊಂದು ಮುಖ್ಯ ವಿಷಯ ಸಾವಯವದಲ್ಲಿ ಶುಂಠಿ ಬೆಳೆಸೋದಾದ್ರೆ ಹೇಗೆ. ಹಂತ ಹಂತವಾಗಿ ನಾವು ಇಂಟಿಗ್ರೇಟೆಡ್ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ಸಾವಯವದಲ್ಲಿ ಮಾಡಿದರೆ ಸೂಕ್ಷ್ಮಾಣು ಜೀವಿಗಳನ್ನು ಮಾಮೂಲಿಯ ನಾವು ಇಂಟಿಗ್ರೇಟೆಡಲ್ಲಿ ಬಳಕೆ ಮಾಡಿದಂಗೆ ಒಂದು 3 ಬಳಕೆ ಕೆ ಜಿ ಮಾಡ್ತಿದ್ವಿ, ಇಲ್ಲಿ 5 kg ಬಳಕೆ ಮಾಡೋಣ. ಒಂದು ವ್ಯಾಮ್ ಒಂದು 5 kg. ಇಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕೂಡ ಆಳ ಉಳುಮೆ ಬೆಳೆ ಪರಿವರ್ತನೆಗೆ ನಾವು ಸ್ವಲ್ಪ ಸಮಯ ಮಿನಿಮಮ್ 3 ವರ್ಷ ಇಟ್ಕೊಳ್ಬೇಕು. ಓಕೆ, ಅಂದರೆ ರೋಗಾಣು ಇರಬಾರ್ದು. ರೋಗಾಣು ಇರಬಾರ್ದು. ಆಮೇಲೆ ಸ್ವಲ್ಪ ಬೇರೆ ಬೆಳೆಗಳಿಂದ ಸ್ವಲ್ಪ ದೂರ ಇರಬೇಕು ಈ ಪ್ಲಾಟ್. ಅದರದ್ದು ನೀರಾಗಲಿ ಕೆಲವೊಂದು ಇಂಟರ್ಫರೆನ್ಸ್ ಆಗ್ತದೆ, ಬೇರೆದು ಅದಾಗಬಾರ್ದು. ಕೊಟ್ಟಿಗೆ ಗೊಬ್ಬರದ ಪ್ರಮಾಣ 10-12 ಆದರೆ ಇಲ್ಲ 12-18 ಅಥವಾ ಗುಣಮಟ್ಟದ ಗೊಬ್ಬರ. ಗುಣಮಟ್ಟದ ಮತ್ತು ಕಳಿತ ಗೊಬ್ಬರ ಚೆನ್ನಾಗಿ ಪುಡಿ ಆಗಿರಬೇಕು. ಆಮೇಲೆ ಇದು ಕೋಳಿ ಗೊಬ್ಬರ ಕೂಡ ನಾವು 4 ಟನ್ ತೊಗೊಂಡೋಗ್ಬೇಕು. ತೊಗೊಂಡೋಗ್ತೀವಿ. ಬೇವಿನ ಹಿಂಡಿ ಆಗಲೇ 800 ರಿಂದ 1 ಟನ್ ಅದು 2 ಕಂತಲ್ಲಿ ಕೊಡ್ತೀವಿ. ಓಕೆ, ಮತ್ತು 2ನೇ ಕಂತಲ್ಲಿ ಬರೀ 500 ಸಾಕು ಕೆ ಜಿ. ಒಟ್ಟಾರೆ 1-1.5 ಟನ್ನು ನಮಗೆ ಸಾವಯವ ಪದ್ಧತಿಯಲ್ಲಿ ಬೇವಿನ ಹಿಂಡಿ ಬೇಕಾಗುತ್ತೆ. ಇದರ ಜೊತೆಗೆ ನಾವು ಮೌಲ್ಯವರ್ಧನೆ ಮಾಡಲಿಕ್ಕೆ ಇದು ಜೀವಾಣು ಗೊಬ್ಬರಗಳು ಕೂಡ ನಾವು ಹಾಕಬೇಕು. ಅದರಲ್ಲಿ ಸಾರಜನಕ ಸೇರೋ ಅಂಥವು ಫಿಕ್ಸೆಡ್ ಫಾಸ್ಫರಸ್ನ ರಿಲೀಸ್ ಮಾಡಲಿಕ್ಕೆ ಒಂದು ಮತ್ತು ಹಾಗೆಯೇ ವ್ಯಾಮ್ ಕೂಡ ಸೇರಿಸ್ಬೇಕು. ಆಮೇಲೆ ಟ್ರೈಕೋಡರ್ಮಾ ಒಂದು ಸೇರಿಸ್ಬೇಕು. ಸುಡೋಮನಸ್ ಕೂಡ ನಾವು ಅದನ್ನು ಸೇರಿಸ್ಬೇಕು. ಮತ್ತು ಜೈವಿಕ ನಿಯಂತ್ರಣ ಕ್ರಮಗಳು ತೊಗೊಳ್ಬೇಕು. ಅದರಲ್ಲಿ ಆಗಲೇ ಟ್ರೈಕೋಡರ್ಮಾ ರೆಫರ್ ಮಾಡಿದ್ವಿ, ಸುಡೋಮನಸ್ಸು ತೊಗೊಂಡ್ವಿ, ಪೆಸಿಲೋಮೈಸಿಸ್ ಬಂತು, ಪೊಚೋನಿಯಾ ಅದು ಅಷ್ಟು ಸೇರ್ತು. ಬಟ್ ಇನ್ನು ಕೀಟಗಳು ನಿಯಂತ್ರಣಕ್ಕೆ ಮಾತ್ರ ನಾವು ಬೇವಿನ ಹಿಂಡಿಗೆ ನಾವು ಶರಣಾಗಬೇಕು. ಅದರಲ್ಲಿ ಸಾಧಾರಣ 3 ತಿಂಗಳು 21 ದಿವಸ ಇಂಟರ್ವಲಲ್ಲಿ 21 ದಿವಸನ 1 ತಿಂಗಳು ಇಂಟರ್ವಲಲ್ಲಿ ನಾವು ಬೇವಿನ ಎಣ್ಣೆ ಬರುತ್ತೆ, ಅದು ಸೇರೋಗುತ್ತೆ ಈ ಪ್ಯಾಕೇಜ್ ಅಲ್ಲಿ ಸೇರೋಗುತ್ತೆ. ಅದನ್ನ ನಾವು ಸೇರಿಸ್ಬೇಕು. ಮತ್ತೆ ಹಾಗೇನೆ ಕೆಲವು ಕಡೆ ರೋಗ ಶುರು ಆದ್ರೆ ಆ ಜಾಗಕ್ಕೆ ಸುಣ್ಣ ಹಾಕೋದು, ಪ್ಲಾಸ್ಟಿಕ್ ಮುಚ್ಚಿಡೋದು, ಇದಿಷ್ಟು ನಾವು ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಆದಷ್ಟು ರೋಗ ಹರಡದು ಹೋದಂಗೆ. ಇನ್ನು ಶಿಲೀಂಧ್ರ ನಾಶಕ ಇದು ರೋಗಗಳು ಬಂದರೆ ಬೋರ್ಡ್ ಅಕ್ಸೆಪ್ಟೆಡ್ ಬೇರೆ ಶಿಲೀಂಧ್ರ ನಾಶಕಕ್ಕಿಂತ ಬದಲಾಗಿ ಬೋರ್ಡೋ ದ್ರಾವಣ ನಾವು ಅಲ್ಲಿ ಸಿಂಪಡಣೆ ಮಾಡ್ಬೋದು. ಸೊ ಇಲ್ಲಿ ಸರ್ ನಾವು ಇನ್ನೊಂದು ಮಿಸ್ ಮಾಡಿದ್ವಿ. ಎರೆಗೊಬ್ಬರವನ್ನು ನಾವು ಕನ್ವೆನ್ಷನಲ್ಲಿ ಮಾಡುವಾಗಲೂ ಎಷ್ಟು ಬಳಕೆ ಮಾಡ್ಬೋದು, ಯಾವ ಹಂತದಲ್ಲಿ ಮಾಡಬೇಕು? 500 kg ನಾವು ಹಾಕ್ಬೋದು. 500 kg ಸಾಧಾರಣ ಎರೆಗೊಬ್ಬರ ಆಗಲೇ ಇದು ಎಲ್ಲ ನ್ಯೂಟ್ರಿಯೆಂಟ್ಸ್ ಅವೈಲಬಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ 90-120 ದಿವಸದ ಮಧ್ಯದಲ್ಲಿ ನಾವು ಫರ್ಟಿಲೈಸರ್ ಹಾಕ್ದಂಗೆ ನೀವು ಹಾಕೊಂಡು ಹೋಗೋದು. ಅದಂತೂ
ನಾವು ಸಾವಯವ ಪದ್ಧತಿಯಲ್ಲೇ ಬೇಕು ಬೇಕೇ ಬೇಕು. ಬಹಳ ಅತ್ಯುತ್ತಮ ಗೊಬ್ಬರ, ಅತ್ಯುತ್ತಮ ಗೊಬ್ಬರ, ಸಾವಯವ ಗೊಬ್ಬರ. ಆ ಲೆಕ್ಕದಲ್ಲಿ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ ಒನ್ ಟನ್ ಹಾಕೋದು ಬೆಸ್ಟ್, ಎಕರೆಗೆ ಒನ್ ಟನ್ ಕನಿಷ್ಠ ಪಕ್ಷ. ನಾವು ಇದರಲ್ಲಿ 500 kg ಹಾಕಿದ್ರೆ ಇಲ್ಲಿ ಒನ್ ಟನ್ ಹಾಕಿಲ್ಲ. ಮೊದಲನೇ ನಾವು ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಪ್ರಮಾಣ ಜಾಸ್ತಿ ಏರಿಸ್ಕೊಂಡಿದ್ದೀವಿ. ಸೊ ಇಲ್ಲಿ 500 kg ಹಾಕಿದ್ರೆ ದೊಡ್ಡದಾಗ್ತದೆ ಎರೆ ಗೊಬ್ಬರ. ಅದನ್ನ ಅದನ್ನಷ್ಟು ನಾವು ಹಾಕೊಂಡು ಮತ್ತೆ ಎರೆ ಗೊಬ್ಬರದ ಮಟ್ಟಿಗೆ ಎಷ್ಟು ನಿಮ್ಮ ಕಿಸೆ ಎಷ್ಟು ಅಲಾವ್ ಮಾಡ್ತದೋ ಅಷ್ಟು ಹಾಕಿದಷ್ಟು ಒಳ್ಳೆಯದು. ಖಂಡಿತ ಖಂಡಿತ. ಅದರಲ್ಲೇನು ಎರಡನೇ ಮಾತು ಹೆಚ್ಚುಗಳ ಮಾತು ಇಲ್ಲೇ ಇಲ್ಲ. ಇಲ್ಲಿ ಎರೆ ಗೊಬ್ಬರ ಆಯಿತು ಅಥವಾ ಒಟ್ಟಾರೆ ಕೊಟ್ಟಿಗೆ ಗೊಬ್ಬರ ಅಂತ ಇಂಥದ್ರೆ ಏನಕ್ಕೆ ನಾನು ಹೇಳ್ತೀನಿ ಅಂದರೆ ಕೊಟ್ಟಿಗೆ ಗೊಬ್ಬರ ನಾವು ಬಲ್ಕ್ ಆರ್ಗ್ಯಾನಿಕ್ ಮ್ಯಾಟರ್ ದೃಷ್ಟಿಯಿಂದ ಹೇಳ್ಬೋದು ಬಿಟ್ಟರೆ ಗುಣಮಟ್ಟದ ಗೊಬ್ಬರ ಸಿಗೋದಿಲ್ಲ, ಬೇಕಾದಷ್ಟು ಸಿಗೋದಿಲ್ಲ. ಆವಾಗ ಒಳ್ಳೆ ಗೊಬ್ಬರ ಅಂದರೆ ಎರೆ ಗೊಬ್ಬರ ಬೆಸ್ಟು. ಏಕೆಂದರೆ ಈಗ ಈವನ್ ಈಗ ಕೋಕೋಪಿಟ್ ಗೊಬ್ಬರ ಕೂಡ ದುಬಾರಿಯಾಗಿದೆ. ಆ್ಯಂಡ್ ಮತ್ತು ಅದು ಅನ್ಡಿಕಂಪೋಸ್ಡ್ ಬಂದರೆ ಸಮಸ್ಯೆಗಳು ಹೆಚ್ಚು. ಎರೆ ಗೊಬ್ಬರ ಅನ್ಡಿಕಂಪೋಸ್ಡ್ ಬರೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಇವರು ಯಾವುದೋ ಚೀಲದಲ್ಲಿ ಸಿಕ್ಕಿದ್ದು ಅಂದರೆ ಇದು ಈ ಶುಂಠಿ ಅಲ್ಲ, ಎಲ್ಲ ಬೆಳೆ ದೃಷ್ಟಿಯಿಂದ ಹೇಳ್ತೀನಿ. ಅದು ಯಾವುದೋ ಗೊತ್ತಿಲ್ಲದೋಗಿದ್ದು ಆ ಗ್ರೀನು ಈ ಗ್ರೀನು ಆ ಹಸಿರು ಈ ಹಸಿರು ಹೊಳಿ ಚೀಲದಲ್ಲಿ ತಪ್ಪಿದ್ರು ಬಹುತೇಕ ಸಂದರ್ಭದಲ್ಲಿ ಒಂದು ಶುಗರ್ ಕೇನು ಪ್ರೆಸ್ ಮಾಡಿದಿರುತ್ತೆ, ಇನ್ನೊಂದು ಕೊಕ್ಕೊಪಿಟ್ಟಿರುತ್ತೆ. ಅದು ಎರಡೂ ಅನ್ಡಿಕಂಪೋಸ್ಡ್ ಬಂತು ಅಂತಾದರೆ ಇಲ್ಲಿ ಈ ಥರ ಸೂಕ್ಷ್ಮ ಬೆಳೆ, ಹಂಗೆ ಹೇಳಿದರೆ ನಿಮ್ಮ ಶುಂಠಿ ಫಾಸ್ಟ್ ಬೆಳೆಯುವಂಥ ಸೂಕ್ಷ್ಮ ಬೆಳೆ, ಇದಕ್ಕೆ ಹಂಗೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿಗೆ ನಮಗೆ ಟೈಮ್ ಸಾಕಾಗೋದಿಲ್ಲ. ಅದಕ್ಕಿಂತ ಎರೆಗೊಬ್ಬರದ ಮೊರೆ ಹೋಗೋದು ಎಲ್ಲ ದೃಷ್ಟಿಯಿಂದ ಬೆಸ್ಟ್. ಇಲ್ಲಿ ಈ ಪದ್ಧತಿಯಲ್ಲಿ ನಾವು ಸ್ವಲ್ಪ ಎಚ್ಚರಿಕೆ ಏನಂತಂದರೆ ಕೊಳೆ ನಿಯಂತ್ರಣಕ್ಕೆ ಟ್ರೈಕೋಡಮಸ್ ಸುಡೋಮೋನಸ್, ಕರಿ ಕಡ್ಡಿ ಕೊಳೆ ರೋಗಕ್ಕೆ ನಿಯಂತ್ರಣಕ್ಕೆ ಸುಡೋಮೋನಸ್, ಮತ್ತು ನೆಮಟೋಡ್ಗೆ ಪೊಚೋನಿಯಾ ಫೆಸಿಲಿಯೋಮೈಸಿಸ್ಸು, ಅಥವಾ ಇದು ಬೋರರ್ಗೆ ವೇವ್ ನೆಂಡೆ ತಪ್ಪರೆ ಡೈಪೆಲ್ಲು. ಸೊ ಈ ಕ್ರಮ ನಾವು ಇಟ್ಕೊಳ್ಬೇಕು, ಮಾಡ್ಕೊಂಡು ಹೋಗಬೇಕು. ಜಂತುಳುಗಳು ಕೂಡ ನಾವು ಫೆಸಿಲಿಯೋಮೈಸಿಸ್ನಲ್ಲಿ ನಾವು ಅದನ್ನು ನಿಯಂತ್ರಣ ಮಾಡ್ಕೊಳ್ಬೋದು. ಸೊ ಒಟ್ಟಾರೆಯಾಗಿ ಈ ಗೊಬ್ಬರ ನಿರ್ವಹಣೆ ಬಗ್ಗೆ ಹೇಳಬೇಕಂದ್ರೆ ಸಾವಯವದಲ್ಲೂ ಕೂಡ ಮಾಡ್ಬೋದು, ಆದರೆ ಗುಣಮಟ್ಟದ ಗೊಬ್ಬರವನ್ನು ಸಾಕಷ್ಟು ಪ್ರಮಾಣಕ್ಕೆ ಕೊಡಬೇಕು. ಏನೂ ಮಾಡದೇ ಸಾವಯವ ಕತೆ ಹೇಳಿದರೆ ಶುಂಠಿಯಲ್ಲಿ ಈಗಲೂ ಕೂಡ ಹೆಚ್ಚು ಜಾಗ ನಾಗಾಲ್ಯಾಂಡಲ್ಲಿ ಸಿಕ್ಕಿಮಲ್ಲಿ ಮತ್ತು ಮೇಘಾಲಯದಲ್ಲಿ ಸಾವಯವ ಪದ್ಧತಿಯಲ್ಲೇ ಇದೆ. ಮತ್ತು ಅಲ್ಲಿ ಒರಿಜಿನ್ ಸಾಯಿಲ್ ಇದೆ, ಒರಿಜಿನ್ ಸಾಯಿಲ್ ಜೊತೆಗೆ ಬಟ್ ಈಲ್ಡ್ ಕಡಿಮೆ, ಈಲ್ಡ್ ಕಡಿಮೆ, ಅತಿ ಕಡಿಮೆ. 4 tons, 6 tons ಅತಿ ಹೆಚ್ಚು ಅಂದರೆ 8 tons ಬರ್ಬೋದು. ಬಟ್ ಯಾವ ಕಾರಣಕ್ಕೂ ಕೂಡ ನಾವು ಮುಟ್ತೀವಲ್ಲ 25-25 tons ಆ ಮಟ್ಟ ಅಂತೂ ಮುಟ್ಲಿಕ್ಕೆ ಬರೋದಿಲ್ಲ. ಅಲ್ಲ ಆ ಪದ್ಧತಿಗೆ ಏನಿದ್ರು ಸಮಗ್ರ ಪದ್ಧತಿ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ವೀಕ್ಷಕರು, ಇಷ್ಟೊತ್ತು ನಮ್ಮ ಶುಂಠಿಯ ಪೋಷಕಾಂಶ ನಿರ್ವಹಣೆ ಬಗ್ಗೆ ನಾವು ನಮ್ಮ ಚರ್ಚೆಯನ್ನು ನೋಡಿದರೆ ಇಲ್ಲಿ ಏನು ಕೇಳಿದರೆ ನಾವು ಭಾಳ ಬ್ಯಾಲೆನ್ಸ್ಡ್ ಆಗಿ ಇರ್ತೀವಿ. ನಮ್ಮ ಫಾರ್ಮ್ ಟಿ ವಿ ಅಥವಾ ನಮ್ಮ ವೇಣುಗೋಪಾಲ್ ಸರ್ ರೆಕಮೆಂಡೇಷನ್ನು ಏನು ಕೇಳಿದರೆ ಸಮಗ್ರ ಕೃಷಿ ಪದ್ಧತಿ. ಇದು ಎಲ್ಲ ವಿಷಯದಲ್ಲೂ ಅದು ರೋಗ ಕೀಟ ನಿರ್ವಹಣೆ ಇರ್ಬೋದು, ಪೋಷಕಾಂಶ ನಿರ್ವಹಣೆ ಇರ್ಬೋದು. ಬರೇ ಸಾವಯವ ಅಂತೇಳಿ ಹೇಳ್ಕೊಂಡು ನನಗೆ ಅದೇ ಶುಂಠಿ ಬೆಳೆಯಲ್ಲೇ ಮಗಳ ಮದುವೆನೂ ಮಾಡಬೇಕಂದ್ರೆ ಆಗೋದಿಲ್ಲ, ಆವಾಗ ನಾವು ಫ್ರಸ್ಟ್ರೇಟ್ ಆಗ್ತೀವಿ. ಅದಕ್ಕಿಂತ ಮತ್ತು ವಿಶೇಷವಾಗಿ ರೋಗದ ವಿಷಯ ಬಂದಾಗ ಬರೇ ಸಾವಯವ ಅಂತೇಳಿ ಹೇಳಿ ನಂಬ್ಕೊಂಡು ಕೂತ್ರೆ ಅದಕ್ಕೆ ಅಷ್ಟು ವ್ಯಾಲ್ಯೂಡೇಷನ್ ಇದ್ದು ನಿಮ್ಗೆ ಇಳುವರಿ ಕಡಿಮೆ ಬಂದರೂ ಓಕೆ ಅಂತ ಆದರೆ ಪ್ರಶ್ನೆ ಬೇರೆ. ಅಥವಾ ಇಳುವರಿ ಇದೆಲ್ಲ ಕೊಳೆ ರೋಗ ಹಿಡ್ಕೊಂಡು ಹೊಡಿಯಕೊಂಡು ಶುರು ಆದರೆ ಇಳುವರಿನೇ ಬರೋದಿಲ್ಲ, ಕಡಿಮೆ ಬರೋದು ಹೆಚ್ಚು ಬರೋದು ಪ್ರಶ್ನೆ ಇಲ್ಲ. ಅದು ಮಳೆ ಪ್ರಮಾಣ ಏನಾದರೂ ಭಾಳ ಆಯಿತು ಅಂತಾದರೆ ಕೈ ಮೀರಿ ಹೋಗ್ತದೆ. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿ ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಬಟ್ ನಾವು ಒಂದು ಕಾರ್ಯಕ್ರಮ ಕೊಡುವಾಗ ಸ್ವಾಭಾವಿಕವಾಗಿ ಎಲ್ಲದನ್ನೂ ಕೊಡ್ತೀವಿ. ಈ ಚರ್ಚೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತು ಅಂತ ಅಂದ್ಕೊಂಡು ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ವೇಣುಗೋಪಾಲ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಚರ್ಚೆಯನ್ನು ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸೋಣ. ಮತ್ತು ಇನ್ನೊಂದು ರೋಗ ಮತ್ತು ಕೀಟದ ವಿಷಯ ಬಾಕಿ ಇದೆ, ಅದನ್ನು ಮುಂದಿನ ಕಂತನ್ನು ಚರ್ಚೆ ಮಾಡ್ತೀವಿ. ಹಾಗಾಗಿ ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.